ನಮಸ್ಕಾರ ವೀಕ್ಷಕರೇ, ಲಕ್ಷ್ಮಿ ನ್ಯೂಸ್ 24/7ಗೆ ಮತ್ತೊಮ್ಮೆ ಸ್ವಾಗತ. ನಾವು ನಿಮ್ಮ ಮುಂದೆ ಮತ್ತೆ ಹಾಜರಾಗಿದ್ದೀವಿ ಒಂದು ಲೇಟೆಸ್ಟ್ ಅಪ್ಡೇಟ್ ಜೊತೆಗೆ. ಲೇಟೆಸ್ಟ್ ನ್ಯೂಸ್ ಏನು ಅಂತೀರಾ? ಗೆಸ್ ಮಾಡಿ ನೋಡೋಣ. ಎಸ್, ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಅಂತ ಏನು ಒಂದು ಜಾಥಾನ ಕೈಗೊಂಡಿದ್ದಾರೆ ನಮ್ಮ ಗೋಕಾಕ್ನಲ್ಲಿ. ಆ ವೆಹಿಕಲ್ಗೆ ಒಂದು ಚಾಲನೆ ಕೊಡುವಂತ ಕೆಲಸ ಇವತ್ತು ನಡೀತು. ಚಾಲನೆ ಕೊಡೋದಕ್ಕೆ ಯಾರು ಬಂದಿದ್ರು ಅಂದ್ರೆ ಜಲಸಂಪನ್ಮೂಲ ಸಚಿವರಾದಂತಹ ನಮ್ಮ ರಮೇಶ್ ಜಾರಕಿಹೊಳಿ ಅವರು. ಹೌದು, ಅವ್ರು ಬಂದ್ಬಿಟ್ಟು ಆ ಗಾಡಿಗೆ ಒಂದು ಚಾಲನೆಯನ್ನು ಕೊಡ್ತಾರೆ. ಈ ರೀತಿ ಜನರಿಗೆ ಕೂಡ ಹೇಳ್ತಾರೆ, ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಗಮನವಿಟ್ಟು ಕೇಳಿ ಹಾಗೂ ಅದನ್ನು ಫಾಲೋ ಕೂಡ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿರುತ್ತೆ ಹಾಗೂ ಆರೋಗ್ಯವಾಗಿರಿ ಅಂತ ಕೂಡ. ಯಾಕೆ ಅಂದರೆ ನಾಳೆ ಇಡೀ ಕರ್ನಾಟಕ ಇಡೀ ಭಾರತನೇ ಬಂದ್ ಮಾಡಲಾಗ್ತಾ ಇದೆ. ಒಂದು ಕರ್ಫ್ಯೂ ಜಾರಿಗೆ ಗೊಳಿಸಲಾಗ್ತಾ ಇದೆ, ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ಹಾಗಾದರೆ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಲಕ್ಷ್ಮಿ ನ್ಯೂಸ್ 24/7 ಜೊತೆಗೆ ಏನು ಮಾತಾಡಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಬನ್ನಿ ನಮ್ಮ ಜೊತೆಗೆ. ಕ್ರಮವಾಗಿ ಮೊನ್ನೆ ಪ್ರಧಾನಮಂತ್ರಿಗಳು ಇದೇ ದಿನ 22ರ ರವಿವಾರದಂದು ಬೆಳಿಗ್ಗೆ 7ರಿಂದ ರಾತ್ರಿ 9 ಗಂಟೆಯವರೆಗೆ ಜನತಾ ಕರ್ಫ್ಯೂವನ್ನು ಜಾರಿಗೊಳಿಸಲು ದೇಶವಾಸಿಗಳಿಗೆ ವಿನಂತಿಸಿದ್ದಾರೆ. ಆದ್ದರಿಂದ ಗೋಕಾಕ್ ನಗರದ ಸಾರ್ವಜನಿಕರು, ಮಕ್ಕಳು ತಮ್ಗೆಲ್ಲ ಗೊತ್ತಿರೋ ಹಾಗೆ ನಾಳೆ ಅಂದ್ರೆ ರವಿವಾರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಇಡೀ ಭಾರತವನ್ನ ಬಂದ್ ಮಾಡ್ಬೇಕು ಅಂತ ಹೇಳಿ. ಬಿಕಾಸ್ ಕೊರೋನಾ ವೈರಸ್ ಏನು ಹಬ್ತಾ ಇದೆ ಇವಾಗ, ಎರಡನೇ ಹಂತದಲ್ಲಿದೆ ಅಂತ ಹೇಳಿದ್ದಾರೆ ಭಾರತದಲ್ಲಿ. ಇದು ತುಂಬಾನೇ ಆತಂಕಕಾರಿ ವಿಷಯ. ಯಾಕೆ ಅಂತ ಅಂದ್ರೆ ಚೀನಾ ಬಿಟ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ದೇಶ ನಮ್ಮ ಭಾರತ. ಅಕಸ್ಮಾತ್ ಇಲ್ಲೇನಾದ್ರೂ ಕೈ ಮೀರಿ ಆ ಕೊರೋನಾ ವೈರಸ್ ಹರಡಿತು ಅಂತ ಅಂದ್ರೆ ಇಡೀ ದೇಶವನ್ನೇ ನಾಶ ಮಾಡುವಂತ ಕೆಲಸ ಅದು ಮಾಡಬಹುದು. ಯಾಕೆಂದ್ರೆ ಅದು ಒಂದ್ಸಾರಿ ಒಬ್ಬ ಮನುಷ್ಯನಿಗೆ ಬಂತು ಅಂತ ಅಂದ್ರೆ 14 ದಿನಗಳವರೆಗೆ ಅದನ್ನು ಬಂದಿದೆ ಅಂತ ಕಂಡು ಹಿಡಿಯೋಕ್ಕೂ ಆಗಲ್ಲ. ಅಥವಾ ಬಂದ ಮೇಲೆ ಅವರನ್ನ ಸಪ್ರೇಟ್ ಇಡದೆ ಬೇರೆ ನಮಗೆ ಅವಕಾಶನೇ ಇರಲ್ಲ, ನಮಗೆ ಬೇರೆ ದಾರಿನೇ ಇರೋದಿಲ್ಲ. ಇಂಥದ್ರಲ್ಲಿ ಮೋದಿ ಅವರು ಒಂದು ಜಾಣತನವನ್ನ ಮೆರೆದು ನಾಳೆ ಕರ್ಫ್ಯೂ ಅನ್ನ ಜಾರಿಗೊಳಿಸಲಾಗ್ತಾ ಇದೆ, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ. ಇದರ ನಿಮಿತ್ತವಾಗಿ ನಾವು ಇವತ್ತು ರಮೇಶ್ ಜಾರಕಿಹೊಳಿ ಅವರ ಆಫೀಸ್ ನಲ್ಲಿ ಬಂದಿದ್ದೀವಿ. ಅವರನ್ನ ಮಾತಾಡಿಸಿ ಅವರ ಪಕ್ಷದ ಕಡೆಯಿಂದ ಯಾವ ರೀತಿ ಇದನ್ನ ನಿಲುವನ್ನ ತಗೊಂಡಿದ್ದಾರೆ, ಒಂದು ದಿನ ಬಂದ್ ಮಾಡಿದ್ರೆ ಸಾಕ ಅದರಿಂದ ಕೊರೋನಾ ವೈರಸ್ ಕಂಟ್ರೋಲ್ ಬರುತ್ತಾ ಅನ್ನುವಂತ ಪ್ರಶ್ನೆ ಎಲ್ರೂ ಮೂಡ್ತಾ ಇದೆ. ಸೊ ಅದ್ರ ಬಗ್ಗೆ ಕ್ಲಾರಿಫೈ ತಗೊಳ್ಳೋಣ ಅಂತಾನೆ ಬಂದಿದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇವಾಗ ಏನ್ ಇದು ಬಂದ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಇಡೀ ದೇಶದಂತ, ಒಂದು ದಿನ ಮಾಡಿದ್ರೆ ಸಾಕ ಸರ್? ಇದು ಭಾರತ ಪ್ರಧಾನಮಂತ್ರಿ ಶ್ರೀಮಾನ್ ಮೋದಿ ಅವರು ಮಾಡಿದಂತ ಒಂದು ಭಾರತದ ಜನತೆಗೆ ಒಂದು ದಿನ ಮಾಡೋದಂದ್ರೆ ಜಾಗೃತಿ ಮೂಡಲಿಕ್ಕೆ ಮಾಡುವಂತ ಒಂದು ಪ್ರತಿಕ್ರಿಯೆ. ಅದ್ರ ಬಗ್ಗೆ ಈಗಾಗಲೇ ಭಾರತದ ಪ್ರತಿ ರಾಜ್ಯದಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಾಳೆ ಯಶಸ್ವಿ ಮಾಡಬೇಕಂತ ನಮ್ಮ ಚಾನಲ್ ಮುಖಾಂತರ ಎಲ್ಲ ಜನತೆ ಕರೆ ಕೊಡ್ತೇವೆ. ಮತ್ತು ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲ ಶ್ರೀಮಾನ್ ಯಡಿಯೂರಪ್ಪ ಸಾಹೇಬರು ಈಗಾಗಲೇ ಜನತೆಗೆ ಈ ಕೊರೋನಾ ವೈರಸ್ ಅಂದರೆ ಹೇಗೆ ಬರ್ತೈತೆ, ಅದನ್ನು ಹೆಂಗೆ ತಡೆಗಟ್ಟಬೇಕು ಈಗಾಗಲೇ ಭಾಳಷ್ಟು ಹೇಳಿದ್ದಾರೆ. ಅದ್ರ ಬಗ್ಗೆ ತಾವು ಸಹ ಚಂದ ಮುಖಾಂತರ ಜನರಿಗೆ ಜಾಗೃತಿ ಮೂಡಿಸ್ಬೇಕು. ಅದನ್ನು ಅಂದರೆ ನೆಗಡಿ, ಶೀತ, ತಲೆನೋವು, ಕೆಮ್ಮು ಅತಿಯಾಗಿ ಬಂದರೆ ಅದು ಕೊರೋನಾ ವೈರಸ್ದ ಸಂಕೇತ ಎಲ್ಲ ತಿಳಿಸಿರಬೇಕು. ಇದೊಂದು ಒಳ್ಳೆಯ ಜಾಗೃತಿ ನಮ್ಮ ಚಂದ್ರ ಮುಖಾಂತರ ಈಗಾಗಲೇ ನಮ್ಮ ವೈದ್ಯರ ತಂಡ ಎಲ್ಲ ಈಗಾಗಲೇ ಎಲ್ಲ ಕರ್ಮ ಕೈಗೊಂಡ್ರೆ ಇನ್ನೂ ಹೆಚ್ಚಿಗೆ ಮಾಡಬೇಕಂತ ಈ ತಮ್ಮ ಮುಖಾಂತರ ಮಾಡ್ತೇವೆ. ಕೊರೋನಾ ವೈರಸ್ ಬಗ್ಗೆ ಈ ಒಂದು ದಿನ ಕರ್ಫ್ಯೂ ಭಾರತ ಸ್ವಯಂ ಘೋಷಿಸಿದ ಕರ್ಫ್ಯೂ ಮುಖಾಂತರ ಒಂದು ದಿವಸ ಅಲ್ಲ, ಇದು ಜನ ಜಾಗೃತಿ ದಿನ ಮುಂದುವರಿಸ್ಕೊಂಡು ಜನತೆ ಜನ ತಮ್ಮ ಎಲ್ಲ ಜನರಿಗೆ ಒಂದು ಎಲ್ಲ ಅಭಿಪ್ರಾಯ ಮೂಡಿಸಿ ಮಾಡಬೇಕು ಅಂತ. ಸರ್, ಈ ರೀತಿ ಮಾಡೋದ್ರಿಂದ ಅಂದ್ರೆ ಕರ್ಫ್ಯೂ ಮಾಡಿ ಎಲ್ಲಾನು ಬಂದ್ ಮಾಡಿಬಿಟ್ರೆ ಅಂದ್ರೆ ಆರ್ಥಿಕ ಸ್ಥಿತಿ ಮೇಲೆ ಭಾರತಕ್ಕೆ ಏನು ಎಫೆಕ್ಟ್ ಆಗೋದಿಲ್ವಾ ಸರ್? ಏನು ಪೆಟ್ಟು ಬೀಳೋದಿಲ್ಲ ನೋಡಮ್ಮ. ಇದು ಆರ್ಥಿಕ ಹೊಣೆ ಅಲ್ಲ, ನಮ್ಮ ಜೀವದ ಮೇಲೆ ಬಂದಂತಾಗಿ ಚೈನಾ ಮುಖಾಂತರ ಇಡೀ ಎಲ್ಲ ಜಗತ್ತಿನ ಎಲ್ಲ ಕಡೆ ವೈರಸ್ ಹರಡುವ ಕಾರಣ ಜನದಾಗುತ್ತೆ. ಇದು ನಷ್ಟ ಆಗುತ್ತಿದ್ದಕ್ಕಿಂತ ಜನರಿಗೆ ಆರೋಗ್ಯ ಬಗ್ಗೆ ಹೆಚ್ಚು ಮಾಡಬೇಕು. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಆರ್ಥಿಕವಾಗಿ ಹೊಣೆಯನ್ನು ಮುಂದಿನ ದಿನ ಮೊದಲು ನಮ್ಮ ಜನರು ಆರೋಗ್ಯ ಕಡೆ ಗಮನ ಕೊಡಬೇಕು, ಆಮೇಲೆ ಮುಂದೆ ಇದು ಕಾರ್ಯಕರ್ತ ಸಮೂಹದಲ್ಲಿ ಇಡೀ ಪಕ್ಷ ಸಮೂಹದ ಇಡೀ ಎಲ್ಲ ಪಕ್ಷಾತೀತವಾಗಿ ಮಾಡಬೇಕಾಗಿರೋದು. ಒಂದೇ ಪಕ್ಷ ಸೀಮಿತ ಅಲ್ಲ, ಎಲ್ಲರೂ ಸರಿ ಸಹಕರಿಸಬೇಕು, ಎಲ್ಲರೂ ಜಾಗೃತಿ ಕೊಡಬೇಕು. ಈ ಸಂದರ್ಭ ಹೇಳಕ್ ಬಯಸುತ್ತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಹಾಗೂ ರಾಜಕೀಯ ಸುದ್ದಿಗಳನ್ನ ನೋಡಬೇಕು ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಕ್ಷ್ಮಿ ನ್ಯೂಸ್ 24/7. ಕ್ಯಾಮರಾ ಪರ್ಸನ್ ರಾಮ್ ಜೊತೆ ಪ್ರಿಯಾಂಕಾ ಕೋಕಾ.